ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಎಂಬ ಹಲವಾರು ವೈಚಾರಿಕ ವಿಚಾರಧಾರೆಯನ್ನು ತಮ್ಮ ವಚನಗಳ ಮೂಲಕ ಪ್ರಚುರಪಡಿಸಿ ಜಗದ್ವಿಖ್ಯಾತಿಯಾಗಿರುವ ಜಗಜ್ಯೋತಿ ಬಸವಣ್ಣನವರ ಜನ್ಮದಿನ ಇಂದು ಹನ್ನೆರಡನೇ ಶತಮಾನದ ಭಕ್ತಿ ಪಂಥದ ಹರಿಕಾರ ಕಾಯಕಯೋಗಿ ಬಸವಣ್ಣನವರು ವಿಜಯಪುರದ ಬಾಗೇವಾಡಿಯಲ್ಲಿ ಜನಿಸಿರುವ ಪ್ರತೀತಿ ಇದೆ ಜಾತಿ ಮತ ಪಂಥವನ್ನು ಮೀರಿದ ಅವರ ತತ್ವಗಳು ಇಂದಿಗೂ ವಿಶ್ವಮಾನ್ಯವಾಗಿವೆ ಜಯಂತಿಗೆ ಶುಭ ಕೋರಿರುವ ಪ್ರಧಾನಿ ನರೇಂದ್ರ ಮೋದಿ ಬಸವೇಶ್ವರರ ಉದಾತ್ತ ಬೋಧನೆಗಳು ವಿಶೇಷವಾಗಿ ಸಾಮಾಜಿಕ ಸಬಲೀಕರಣ ಸಾಮರಸ್ಯ ಸಹೋದರತ್ವ ಮತ್ತು ಸಹಾನುಭೂತಿ ಒತ್ತು ನೀಡಿರುವ ಅವರ ಬದುಕು ಮತ್ತು ಚಿಂತನೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ಶ್ರಮ ಗೌರವ ಎತ್ತಿಹಿಡಿದು ಕಾಯಕ ದಾಸೋಹ ತತ್ವಗಳ ಮೂಲಕ ನಾವು ಮಾಡುವ ಕೆಲಸಕ್ಕೆ ಆಧ್ಯಾತ್ಮಿಕ ಸ್ಪರ್ಶ ನೀಡಿದ ವಚನಗಳ ತಿಳಿ ನುಡಿಗಳ ಮೂಲಕ ಸಮಾಜಕ್ಕೆ ಸರಿದಾರಿ ತೋರಿದ ನವರ ಉಪದೇಶಗಳ ಬೆಳಕಿನಲ್ಲಿ ಜೀವನ ನಡೆಸೋಣ ಎಂದು ಹೇಳಿದ್ದಾರೆ ಯಡಿಯೂರಪ್ಪ ಅವರು ಇಂದು ಬೆಂಗಳೂರಿನ ಬಸವೇಶ್ವರ ವೃತ್ತದಲ್ಲಿರುವ ಬಸವಣ್ಣನವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸಂಸದ ಪಿಸಿ ಮೋಹನ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಕಾಯಕ ಯೋಗಿ ಬಸವೇಶ್ವರ ಜಯಂತಿಗೆ ಶುಭ ಕೋರಿದ್ದಾರೆ ಈ ಬಾರಿ ಕೊರೋನಾ ಸೋಂಕು ಹಿನ್ನೆಲೆಯಲ್ಲಿ ಬಸವ ಜಯಂತಿಯನ್ನು ಎಲ್ಲರೂ ಸರಳವಾಗಿ ಆಚರಿಸುವಂತೆ ಅವರು ಮನವಿ ಮಾಡಿದ್ದಾರೆ ನಿಸರ್ಗ ರಕ್ಷಣೆ ಪ್ರಜ್ಞೆ ಮತ್ತು ಸಾಮಾಜಿಕ ಜವಾಬ್ದಾರಿ ಈ ಮೂರು ಅಂಶಗಳನ್ನು ಬಸವಣ್ಣನವರ ವಚನಗಳ ಸಾರ ಎಂಬುದನ್ನು ನಾವೆಲ್ಲ ಅರಿತುಕೊಳ್ಳಬೇಕಾಗಿದೆ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಸಮಾನತೆ ಮತ್ತು ಸ್ವಾವಲಂಬನೆ ಮತ್ತು ಸ್ವಾಭಿಮಾನ ಬದುಕಿನ ಬಸವಣ್ಣನವರ ಸಂದೇಶವನ್ನು ನಮ್ಮೆಲ್ಲರ ನಡೆನುಡಿಯಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಟ್ವೀಟ್ ಮಾಡಿದ್ದಾರೆ ಜೆಡಿಎಸ್ ನಾಯಕ ಎಚ್ಡಿ ಕುಮಾರಸ್ವಾಮಿ ಕಾಯಕ ನಿಷ್ಠೆ ಮತ್ತು ಸಮಾನತೆಯನ್ನು ಜಗತ್ತಿಗೆ ಸಾರ ಬಸವಣ್ಣನವರು ನಮ್ಮೆಲ್ಲರಿಗೂ ದಾರಿದೀಪ ಎಂದು ಹೇಳಿದ್ದಾರೆ